ನಿಮ್ಮನೆಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಎನ್ಆರ್ಎಲ್ ಅಲ್ಲಿ ಕರೆದಿರುವಂತಹ ಹುದ್ದೆಯ ಕುರಿತಾದ ಮಾಹಿತಿಯನ್ನು ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆಯವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಇಲ್ಲಿರ್ತಕ್ಕಂಥ ಹುದ್ದೆಗಳು ಈ ರೀತಿಯಾಗಿದ್ದಾವೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ 8 ಹುದ್ದೆಗಳು, ಎಸ್ಸಿ ಅಲ್ಲಿ ಒಂದು, ಎಸ್ ಟಿ ಅಲ್ಲಿ ಒಂದು, ಒಬಿಸಿಯಲ್ಲಿ 2, ಇಡಬ್ಲ್ಯೂಎಸ್ ಅಲ್ಲಿ ಒಂದು, ಯುಆರ್ ಅಲ್ಲಿ 3 ಹುದ್ದೆ ಇದೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಕೇಳಿದ್ದಾರೆ, ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಕೇಳಿದ್ದಾರೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 6 ಹುದ್ದೆಗಳನ್ನ ಕರೆಯಲಾಗಿದೆ. ಎಸ್ ಸಿ ಅಲ್ಲಿ ಒಂದು, ಎಸ್ ಟಿ ಅಲ್ಲಿ ಒಂದು, ಒಬಿಸಿ ಅಲ್ಲಿ ಒಂದು, ಇಡಬ್ಲ್ಯೂಎಸ್ ಅಲ್ಲಿ ಒಂದು, ಯುಆರ್ ಅಲ್ಲಿ 2. ಸೊ ಡಿಪ್ಲೊಮೊನ ಇಲ್ಲಿ ಕೂಡ ಕೇಳಿದ್ದಾರೆ. ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಅಲ್ಲಿ 4 ಹುದ್ದೆಗಳು, ಎಸ್ ಸಿ ಅಲ್ಲಿ ಒಂದು, ಒಬಿಸಿ ಅಲ್ಲಿ ಒಂದು, ಯುಆರ್ ಅಲ್ಲಿ 2, ಡಿಪ್ಲೊಮೊ ಕೇಳಿದ್ದಾರೆ ಇಲ್ಲಿ ಕೂಡ, ಡಿಪ್ಲೊಮೊ ಇನ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸೊ 4 ಹುದ್ದೆಗಳನ್ನ ಕರೆಯಲಾಗಿದೆ. ಎಸ್ ಸಿ ಅಲ್ಲಿ ಒಂದು, ಒಬಿಸಿ ಅಲ್ಲಿ ಒಂದು, ಯುಆರ್ ಅಲ್ಲಿ 2 ಹುದ್ದೆಗಳು. ಸೊ ಇಲ್ಲಿ ಕೂಡ ಡಿಪ್ಲೊಮೊನ ಕೇಳಿದ್ದಾರೆ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 4 ಹುದ್ದೆಗಳು, ಎಸ್ ಸಿ ಅಲ್ಲಿ ಒಂದು, ಒಬಿಸಿ ಅಲ್ಲಿ ಒಂದು, ಯುಆರ್ ಅಲ್ಲಿ 2. ಸೊ ಇಲ್ಲಿ ಡಿಪ್ಲೊಮೊನ ಕೇಳಿದ್ದಾರೆ. ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಸೊ 6 ಹುದ್ದೆಗಳನ್ನು ಕರೆಯಲಾಗಿದ್ದು, ಎಸ್ ಸಿ ಅಲ್ಲಿ ಒಂದು, ಎಸ್ ಟಿ ಅಲ್ಲಿ ಒಂದು, ಒಬಿಸಿ ಅಲ್ಲಿ ಒಂದು, ಇಡಬ್ಲ್ಯೂಎಸ್ ಅಲ್ಲಿ ಒಂದು, ಯುಆರ್ ಅಲ್ಲಿ 2. ಸೊ ಇವರಿಗೂ ಕೂಡ ಡಿಪ್ಲೊಮೊ ಒಂದು ಕೇಳಿದ್ದಾರೆ. ಸೊ 16 ಹುದ್ದೆಗಳು ಬಿ ಎಸ್ ಸಿ ವಿತ್ ಕೆಮಿಸ್ಟ್ರಿ, ಅಂದರೆ ಕೆಮಿಸ್ಟ್ರಿಯಲ್ಲಿ ಬಿ ಎಸ್ ಸಿ ಮಾಡಿದಂಥ ಅಭ್ಯರ್ಥಿಗಳಿಗೆ 16 ಹುದ್ದೆಗಳನ್ನು ಕರೆಯಲಾಗಿದೆ. ಎಸ್ ಸಿಯಲ್ಲಿ 2, ಎಸ್ ಟಿ ಅಲ್ಲಿ ಒಂದು, ಒ ಬಿ ಸಿಯಲ್ಲಿ 5, ಇಡಬ್ಲ್ಯೂಎಸ್ ಅಲ್ಲಿ 2, ಯುಆರ್ ಅಲ್ಲಿ 2 ಹುದ್ದೆಗಳಿದ್ದಾವೆ. ಎಲ್ ಎಲ್ ಬಿ ಅಲ್ಲಿ 2 ಹುದ್ದೆಗಳನ್ನು, ಎಲ್ ಎಲ್ ಬಿ ಮಾಡಿದಂಥ ಅಭ್ಯರ್ಥಿಗಳಿಗೆ ಸೊ 2 ಹುದ್ದೆಗಳನ್ನು ಕರೆಯಲಾಗಿದೆ. ಎಸ್ ಟಿ ಅಲ್ಲಿ ಒಂದು, ಯುಆರ್ ಅಲ್ಲಿ 1. ಸೊ ಎಸ್ ಟಿ ಅಲ್ಲಿ ಎಲ್ ಎಲ್ ಬಿ ಇಲ್ಲಿ ಕೂಡ ಇನ್ನೂ 2. ಸೊ ಪ್ಲೇಸ್ ಚೇಂಜ್ ಆಗಿದೆ. ಎಸ್ ಟಿ ಅಲ್ಲಿ 1, ಯುಆರ್ ಅಲ್ಲಿ 1 ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ 2 ಹುದ್ದೆಗಳು, ಒ ಬಿ ಸಿ ಅಲ್ಲಿ 1, ಯುಆರ್ ಅಲ್ಲಿ 1. ಹೋಟೆಲ್ ಮ್ಯಾನೇಜ್ಮೆಂಟ್ ಸೊ ಗುವಾಹತಿಯಲ್ಲಿ ಈ ರೀತಿಯಾಗಿದ್ದು, ಸೊ ಇಲ್ಲಿ ಇನ್ನೊಂದು ಪೊಸಿಷನ್ಸ್ ಅಲ್ಲಿ ಎಸ್ ಟಿ ಅಲ್ಲಿ 1, ಯುಆರ್ ಅಲ್ಲಿ 1 ಇದೆ. ಐ ಟಿ ಐ ವೆಲ್ಡರ್ ಅಲ್ಲಿ ಸೊ 7 ಹುದ್ದೆಗಳು, ಸೊ ಇನ್ನೊಂದು ಪ್ಲೇಸ್ ಅಲ್ಲಿ ಸೊ 6 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಸೊ ಐ ಟಿ ಐ ಮಷಿನಿಸ್ಟ್ ಟರ್ನರ್ ಅಂತ ಹೇಳ್ತೀವಲ್ಲ, ಸೊ 6 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಸೊ ಡೀಸೆಲ್ ಮೆಕ್ಯಾನಿಕ್ ಅಲ್ಲಿ 4 ಹುದ್ದೆಗಳು, ಐ ಟಿ ಐ ಡೀಸೆಲ್ ಮೆಕ್ಯಾನಿಕ್ ಅಲ್ಲಿ 4 ಹುದ್ದೆಗಳು, ಐ ಟಿ ಐ ಪ್ಲಂಬರ್ ಅಲ್ಲಿ 4 ಹುದ್ದೆಗಳು, ಬಿಕಾಮ್ ವಿತ್ ಅಕೌಂಟೆನ್ಸಿ ಮಾಡಿದವರಿಗೆ 4 ಹುದ್ದೆಗಳನ್ನು ಕರೆಯಲಾಗಿದೆ. ಬಿಕಾಮ್ ವಿತ್ ಅಕೌಂಟೆನ್ಸಿ ಸೊ ಗುವಾಹತಿಯಲ್ಲಿ 8 ಹುದ್ದೆಗಳನ್ನು ಕರೆಯಲಾಗಿದೆ. ಎಸ್ ಸಿ ಅಲ್ಲಿ 1, ಎಸ್ ಟಿ ಅಲ್ಲಿ 1, ಒ ಬಿ ಸಿ ಅಲ್ಲಿ 2, ಯುಆರ್ ಅಲ್ಲಿ 4. ಸೊ ಎಂ ಎ ಬಿ ಎ ಮಾಡಿದಂತಹ ಅಭ್ಯರ್ಥಿಗಳಿಗೆ ಸೊ ಇಲ್ಲಿ 2 ಹುದ್ದೆಗಳನ್ನು ಗುವಾಹತಿಯಲ್ಲಿ ಕರೆಯಲಾಗಿದೆ. ಒ ಬಿ ಸಿ ಅಲ್ಲಿ 1, ಯುಆರ್ ಅಲ್ಲಿ 1 ಹುದ್ದೆಯನ್ನು ಕರೆಯ ಎಂ ಬಿ ಎ ಮಾಡಿದಂತಹ ಅಭ್ಯರ್ಥಿಗಳಿಗೆ ಗುವಾಹತಿಯಲ್ಲಿ 2 ಹುದ್ದೆಗಳನ್ನು ಕರೆಯಲಾಗಿದೆ. ಎಸ್ ಟಿ ಅಲ್ಲಿ, ಎಸ್ ಸಿ ಅಲ್ಲಿ 1, ಯುಆರ್ ಅಲ್ಲಿ 1. ಡಿಪ್ಲೊಮೋ ಫೈರ್ ಇಂಜಿನಿಯರಿಂಗ್ ಅಲ್ಲಿ 2 ಹುದ್ದೆಗಳನ್ನು ಕರೆಯಲಾಗಿದೆ. ಒಟ್ಟಾಗಿ 101 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಸ್ನೇಹಿತರೆ. ಇನ್ನು ಅಭ್ಯರ್ಥಿಗಳು www.apprenticeship.government.in ಹೋಗ್ಬಿಟ್ಟು ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಸೊ ಈ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬಹುದು. ಮಂತ್ಲಿ ಸ್ಟೈಫಂಡ್ ಈ ರೀತಿಯಾಗಿರುತ್ತೆ. ಪೋಸ್ಟ್ ಗ್ರ್ಯಾಜುಯೇಟು, ಗ್ರ್ಯಾಜುಯೇಟು, ಡಿಪ್ಲೊಮೊ ಮಾಡಿದಂಥ ಅಭ್ಯರ್ಥಿಗಳಿಗೆ ಸೊ 17,000 ಪ್ರತಿ ತಿಂಗಳು ನೀಡಲಾಗುತ್ತೆ. ಅದ್ರ ಜೊತೆಗೆ ಕ್ಯಾಂಟೀನ್ ಅಲವನ್ಸ್ ಕೂಡ 1,415 ರೂಪಾಯಿ ನೀಡಲಾಗುತ್ತೆ. ಐ ಟಿ ಐ ಮಾಡಿದಂಥ ಅಭ್ಯರ್ಥಿಗಳಿಗೆ 12,200 ರೂಪಾಯಿ ಪ್ರತಿ ತಿಂಗಳು ನೀಡಲಾಗುವುದು. ಅದ್ರ ಜೊತೆಗೆ ಕ್ಯಾಂಟೀನ್ ಅಲವನ್ಸ್ 1,415 ರೂಪಾಯಿ ನೀಡಲಾಗುತ್ತೆ. ಪ್ರಮುಖ ದಿನಾಂಕಗಳು ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಾರಂಭವಾದ ದಿನಾಂಕ 25/2/2020, ಕ್ಲೋಸ್ ಆಗುವಂತ ದಿನಾಂಕ ಬಂದ್ಬಿಟ್ಟು 10/3/2020 ಆಗಿರುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕುರಿತಾದಂತ ಜಿಲ್ಲದ ಮಾಹಿತಿ. ಈ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ನೀವು ನೋಡ್ಕೊಂಡ್ಬಿಟ್ಟು ಯಾರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರಿಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.